ಕಾಂಗ್ರೆಸ್ ನಡೆಸಿದಂತಹ ಪಾದಯಾತ್ರೆಯ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪಾದಯಾತ್ರೆ ಹೆಸರಿನಲ್ಲಿ ಜಾತ್ರೆನೇ ನಡೆಯಿತು, ಈಗ ಎಲ್ಲರಿಗೂ ಅದೇ ರೂಢಿಯಾಯಿತು, ನಮಗೆ ಯಾಕೆ ನಿರ್ಬಂಧ ಅಂತ ಈಗ ಜನ ಕೂಡ ಕೇಳ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಪಾದಯಾತ್ರೆ ವಿರುದ್ಧ ಕಿಡಿಕಾರಿದ್ದಾರೆ ಎಚ್ಡಿಕೆ. ಪಾದಯಾತ್ರೆ ಇದು ಇತ್ತೀಚೆಗೆ ಏನಾಯಿತು, ಯಾವುದೋ ಒಂದು ಪಾದಯಾತ್ರೆ ಹೆಸರಿನಲ್ಲಿ ನಡೆದಂಥ ಒಂದು ಜಾತ್ರೆ ಇದೆ, ಅದು ಬೇರೆಯವ್ರಿಗೂ ಪ್ರೇರೇಪಣೆ ಆಗೋಯ್ತು. ಈಗ ಏನು ಅವ್ರು ಮಾಡ್ಬೋದು, ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ. ಅದರಿಂದ ಇವತ್ತು ನೈಟ್ ಕರ್ಫ್ಯೂಯಿಂದಲೇ ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ. ಆದರೆ ತಜ್ಞರ ಸಲಹೆಗಳನ್ನು ಇವತ್ತು ಸರ್ಕಾರ ಅನುಷ್ಠಾನಕ್ಕೆ ತರಲೇಬೇಕಾಗ್ತದೆ. ನಾವೇನು ತಜ್ಞರಲ್ಲ ನಾವಿಲ್ಲಿ. ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಮೂರನೇ ಹಂತದ ಈ ಒಂದು ಕೋವಿಡ್ನ ಮತ್ತೆ ದಾಳಿ ಏನಿದೆ ಇದನ್ನು ಕಂಟ್ರೋಲಿಗೆ ತರತಕ್ಕಂಥ ನಿಟ್ಟಿನಲ್ಲಿ ತಜ್ಞರ ಸಲಹೆಯನ್ನು ತೆಗೆದುಕೊಂಡೇ ನೀವು ಕೆಲವು ತೀರ್ಮಾನ ಏನು ಮಾಡ್ತೀರಿ. ಆದರೆ ಅದು ಜನಸಾಮಾನ್ಯರ ಮೇಲೆ ಆಗ್ತಕ್ಕಂಥ ಒಂದು ಜೀವನದ ಮೇಲೆ ಆಗ್ತಕ್ಕಂಥ ಸಂಕಷ್ಟಗಳೇನಿದೆ ಅದಕ್ಕೆ ಪ್ಯಾರಲಲ್ಲಿ ನೀವು ಸರ್ಕಾರದಿಂದ ಕೆಲವು ಅವರಿಗೆ ನೆರವುಗಳನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಲಧಾರೆ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. 180 ಕ್ಷೇತ್ರಗಳಲ್ಲಿ ಆಯೋಜಿಸಿದಂತಹ ಜಲಧಾರೆ ಯಾತ್ರೆಯನ್ನು ಸದ್ಯಕ್ಕೆ ರದ್ದುಗೊಳಿಸಿರುವಂತಹ ಜೆಡಿಎಸ್ ಆ ಕಾರ್ಯಕ್ರಮವನ್ನು ಮುಂದೂಡಿದೆ. ಜನರ ಹಿತದೃಷ್ಟಿಯಿಂದ ಜಲಧಾರೆ ಯಾತ್ರೆಯನ್ನು ಮುಂದೂಡಿಕೆ ಮಾಡಿದ್ದೇವೆ. ಕೊರೋನಾ ಕಂಟ್ರೋಲ್ಗೆ ಬರೋವರೆಗೂ ಯಾತ್ರೆ ಇಲ್ಲ ಅಂದರು ಮಾಜಿ ಸಿಎಂ ಕುಮಾರಸ್ವಾಮಿ. ಬೆಂಗಳೂರಿನಲ್ಲಿ ಎಚ್ಡಿಕೆ ಹೇಳಿಕೆ ಇದೆ. 180 ಕ್ಷೇತ್ರಗಳಲ್ಲಿ ಜಲಧಾರೆ ಯಾತ್ರೆಯನ್ನು ಆಯೋಜಿಸಿತ್ತು ಜೆಡಿಎಸ್. ಆದರೆ ಜನರ ಹಿತದೃಷ್ಟಿಯಿಂದ ಈ ಜಲಧಾರೆ ಯಾತ್ರೆಯನ್ನ ಮುಂದೂಡಿಕೆ ಮಾಡಿರುವುದಾಗಿ ತಿಳಿಸಿದ್ದಾರೆ ಕುಮಾರಸ್ವಾಮಿ. ಜಲಧಾರೆಯ ಕಾರ್ಯಕ್ರಮ ನಾವು ಜನವರಿ 26ನೇ ತಾರೀಕಿನಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇತ್ತು. ಆದರೆ ಈ ಕೋವಿಡ್ನ ಅನಾಹುತಗಳನ್ನು ನಾವೇನು ಕಾಣ್ತಾ ಇದ್ದೇವೆ, ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಗಳು ನಮ್ಮಗಳ ಜವಾಬ್ದಾರಿ ಏನಿದೆ ಅಂತಕ್ಕಂಥದ್ದು ನಾವು ಹೊರತ್ಕೊಂಡಿದ್ದೇವೆ. ಕಳೆದ 2 ವರ್ಷದಿಂದ ನಾವು ಕೋವಿಡ್ನ ಅನಾಹುತಗಳಿದ್ದಾಗ ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಬಾರದು ಅಂತಲೇ ನಾವು ಸ್ವಲ್ಪ ಸಂಘಟನೆಗೆ ಸ್ವಲ್ಪ ಚಾಲನೆ ಕೊಡ್ತಕ್ಕಂಥದ್ರಲ್ಲಿ ಹಿಂದೆ ಇದ್ದೇವೆ. ನಮಗೇನು ಆ ಥರ ಇಲ್ಲ, ಸಂಘಟನೆಯ ಹಿನ್ನೆಲೆಯಲ್ಲಿ ನಾಡಿನ ಜನತೆಯ ಮೇಲೆ ಯಾವುದೇ ರೀತಿ ಅಮಾಯಕರ ಮೇಲೆ ಅನಾನುಕೂಲ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಜನವರಿ 26ರಿಂದಲೂ ಸಹ ನಾವೇನು ಮಾಡಬೇಕು ಅಂತ ಹೊರಟಂಥ ಕಾರ್ಯಕ್ರಮ ಇದು. ಈ ನಾಡಿನ ಜನತೆಗೆ ಒಂದು ನೀರಾವರಿಯ ವಿಷಯದಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅದು. ನಾವೇನು ಜನವರಿ 26ರಿಂದ ಸುಮಾರು 20 ದಿನಗಳ ಕಾಲ 180 ತಾಲೂಕುಗಳಲ್ಲಿ ನಮ್ಮ ಒಂದು ಪಕ್ಷದ ನಾಡಿನ ಜನತೆಗೆ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥ ಎಚ್ಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೇನು ಚಾಲನೆ ಕೊಡಬೇಕು ಅಂತ ಇದ್ವು. ಅದನ್ನು ಕೋವಿಡ್ ಸಂಪೂರ್ಣವಾಗಿ ತಹಬದಿಗೆ ಬರೋವರೆಗೆ ಅದನ್ನು ಮುಂದೂಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಸಭೆ ಕರೆದಿದ್ದೇವೆ. ಇದರ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನು ಒಂದು ತಿಂಗಳ ಮುಂಚೆ ಮುಂದಿನ ತಿಂಗಳು ಫೆಬ್ರವರಿ 1ನೇ ವಾರದಿಂದ ಪ್ರತಿ ಹಳ್ಳಿ ಪ್ರತಿ ಮನೆಗೆ ನಾವು ಈ ಸಂಪೂರ್ಣ ಮಾಹಿತಿಗಳನ್ನು ಮನೆಗೆ ತಲುಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇವೆ. ಈಗ ನಾವು ಅಪ್ಪ ಇದನ್ನು ಜಲಧಾರೆಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.